ಚಿಕ್ಕಬಳ್ಳಾಪುರದಲ್ಲಿ ಆಟವಾಡಿದ್ದಾರೆ ಅಪ್ಪ ಮಕ್ಕಳು ಅನ್ನೋದಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಸಿಗ್ತಾ ಇದೆ. ಚಿಕ್ಕಬಳ್ಳಾಪುರದಲ್ಲಿ ಆಟ ಆಡಿದ್ರ ಅಪ್ಪ ಮಕ್ಕಳು ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ದೇವೇಗೌಡ ಕುಮಾರಸ್ವಾಮಿ, ಹಾಗಾದ್ರೆ ಇಲ್ಲಿ ಆಟವನ್ನ ಆಡಿದ್ರ ಕೆಪಿ ಬಚ್ಚೇಗೌಡ ರಾಧಾಕೃಷ್ಣ ಇಬ್ಬರಿಗೂ ಕೂಡ ಟಿಕೆಟ್ ಅನ್ನ ಕೊಟ್ಟು ಯಾವ ರೀತಿಯ ಆಟವನ್ನ ಆಡಿದ್ರು, ಇಬ್ಬರನ್ನು ಕೂಡ ಕಣಕ್ಕಿಳಿಸಿ ನಾಟಕ ಆಡಿದ್ರ ಈ ಅಪ್ಪ ಮಕ್ಕಳು, ಇಬ್ಬರಿಗೂ ಕೂಡ ಬಿ ಫಾರಂ ಕೊಟ್ಟಿದ್ರು ಜೆಡಿಎಸ್ ಕಡೆಯಿಂದ, ಹಾಗಾದ್ರೆ ಇವರ ಸ್ಟ್ರಾಟಜಿ ಏನು? ಅದೇ ಬಿ ಫಾರಂ ನಲ್ಲಿ ರಾಧಾಕೃಷ್ಣರದ್ದು ಮೊದಲ ಹೆಸರು ಆಗಿತ್ತು ಅನ್ನೋದು ಈಗ ಸಿಗ್ತಾ ಇರುವಂತಹ ಮಾಹಿತಿ. ಚಿಕ್ಕಬಳ್ಳಾಪುರದಲ್ಲಿ ಹಾಗಾದ್ರೆ ಅಪ್ಪ ಮಕ್ಕಳು ಗೇಮ್ ಪ್ಲಾನ್ ಮಾಡಿದ್ರ, ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ದೇವೇಗೌಡ ಮತ್ತು ಕುಮಾರಸ್ವಾಮಿ ಅವರು ಇಲ್ಲಿ ಆಟವನ್ನ ಆಡಿದ್ರ ಅನ್ನೋ ಪ್ರಶ್ನೆ ಕೂಡ ಇರುವಂತದ್ದು. ಕೆಪಿ ಬಚ್ಚೇಗೌಡ ರಾಧಾಕೃಷ್ಣ ಇಬ್ಬರಿಗೂ ಕೂಡ ಟಿಕೆಟ್ ಕೊಟ್ಟಿದ್ದಾರೆ, ಇಬ್ಬರಿಗೂ ಕೂಡ ಬಿ ಫಾರಂ ಕೊಟ್ಟಿದ್ದಾರೆ, ಅಂದ್ರೆ ಯಾವ ರೀತಿಯ ಗೇಮ್ ಪ್ಲಾನ್ ಅನ್ನ ಇಲ್ಲಿ ಅಪ್ಪ ಮಕ್ಕಳು ಮಾಡ್ಕೊಂಡಿದ್ರು ಅನ್ನೋ ಪ್ರಶ್ನೆ ಕೂಡ ಕಾಡ್ತಾ ಇರುವಂತದ್ದು. ಚಿಕ್ಕಬಳ್ಳಾಪುರದಲ್ಲಿ ಆಟ ಆಡಿದ್ರ ಹಾಗಾದ್ರೆ ಅಪ್ಪ ಮಕ್ಕಳು ಅನ್ನೋ ಪ್ರಶ್ನೆ ಕಾಡ್ತಾ ಇರುವಂತದ್ದು. ಇಬ್ಬಿಬ್ಬರಿಗೂ ಇಲ್ಲಿ ಬಿ ಫಾರಂ ಕೊಟ್ಟಿದ್ದಾರೆ, ಇಬ್ಬಿಬ್ಬರಿಗೂ ಕೂಡ ಟಿಕೆಟ್ ಅನ್ನ ಕೊಟ್ಟು ಯಾವ ರೀತಿಯ ಗೇಮ್ ಪ್ಲಾನ್ ಅನ್ನ ಮಾಡಿದ್ರು ಅನ್ನೋ ಪ್ರಶ್ನೆ ಕೂಡ ಕಾಡ್ತಾ ಇರುವಂತದ್ದು ಚಿಕ್ಕಬಳ್ಳಾಪುರದ ಪರಿಸ್ಥಿತಿ ಇದು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ಮುದ್ದುಕೃಷ್ಣ. ಮುದ್ದುಕೃಷ್ಣ, ಟಿಕೆಟ್ ಹಂಚಿಕೆಯಲ್ಲಿ ಅಪ್ಪ ಮಕ್ಕಳು ಹಾಗಾದ್ರೆ ಇಲ್ಲಿ ಆಟವನ್ನ ಆಡಿದ್ರ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಖಂಡಿತ ಯಶೋದ, ಎಲ್ಲರಿಗೂ ಕೂಡ ಆ ಪ್ರಶ್ನೆ ಎದ್ದೇಳುವಂತದ್ದೇ. ಆದ್ರೆ ಈ ಸದ್ಯಕ್ಕೆ ಅದಕ್ಕೆ ಒಂದು ಸ್ಪಷ್ಟನೆಯನ್ನ ಸ್ವತಃ ಇವತ್ತಿನ ನಾಮಪತ್ರ ತಿರುಸ್ಕೃತ ಆಗಿತ್ತು ಮಾಜಿ ಶಾಸಕ ಕೆಪಿ ಗೊಚ್ಚೇಗೌಡರು. ಅವರೇ ಒಂದು ಸ್ಪಷ್ಟನೆಯನ್ನ ಕೊಡ್ತಾ ಇದ್ರೆ, ಇದು ಇದರಲ್ಲಿ ಯಾವುದೇ ರೀತಿಯ ಹೈಕಮಾಂಡ್ ನಿರ್ಧಾರ ತೆಗೆದುಕೊಂಡಿಲ್ಲ, ಸ್ವತಃ ನಾನು ಸ್ವಇಚ್ಛೆಯಿಂದ ಈ ನಿರ್ಧಾರವನ್ನ ತೆಗೆದುಕೊಂಡಿದ್ದೇನೆ, ನಾಮಪತ್ರ ತಿರುಸ್ಕೃತ ಆದ್ರೂ ಕೂಡ ನನಗೆ ಯಾವುದೇ ರೀತಿಯ ಬೇಸರವಿಲ್ಲ. ಈಗ ಆಯ್ಕೆ ಆಗಿರ್ತಕ್ಕಂಥ ನಾಮಪತ್ರ ಏನು ಅಂಗೀಕೃತ ಆಗಿದೆ ನಮ್ಮ ಪಕ್ಷದ ರಾಧಾಕೃಷ್ಣ ಅವರದು, ಅವರ ಪರವಾಗಿ ನಾನೇ ನಿಂತು ಕೆಲಸ ಮಾಡ್ತೇನೆ. ಜೆಡಿಎಸ್ ಕಾರ್ಯಕರ್ತರು ಯಾವುದೇ ರೀತಿಯ ಗೊಂದಲಗಳಿಗೆ ಕಿವಿ ಕೊಡಬೇಡಿ ಅಂತಕ್ಕಂಥ ಒಂದು ಸ್ಪಷ್ಟನೆ ಈಗ ಕೊಡ್ತಾ ಇರ್ತಕ್ಕಂಥದ್ದು ಯಶೋದ. ಅಂದ್ರೆ ಯಾವ ರೀತಿಯ ಗೇಮ್ ಪ್ಲಾನ್ ಮಾಡಿದ್ರು ಅಂತ ಹೇಳಿ ಇಲ್ಲಿ ಅಪ್ಪ ಮಕ್ಕಳು. ಖಂಡಿತ ಯಶೋದ, ಏನಂತಂದ್ರೆ ಚಿಕ್ಕಬಳ್ಳಾಪುರ ಜೆಡಿಎಸ್ ವಿಧಾನಸಭಾ ಕ್ಷೇತ್ರದಿಂದ ಮೊದಲು ಕೆಪಿ ಬಚ್ಚೇಗೌಡರ ಜೆಡಿಎಸ್ ಅಭ್ಯರ್ಥಿ ಅಂತ ಆಯ್ಕೆ ಮಾಡಿದ್ರು. ತದನಂತರ ಒಂದಷ್ಟು ದಿನ ಆದ್ಮೇಲೆ ಈಗ ನಿನ್ನೆ ಏನು ನಾಮಪತ್ರ ಸಲ್ಲಿಕೆ ಇತ್ತು, ಕೊನೆಯ ಕ್ಷಣದಲ್ಲಿ ರಾಧಾಕೃಷ್ಣ ಅವರನ್ನ ನಾಮಪತ್ರ ಸಲ್ಲಿಸುವ ಮುಖಾಂತರ ಎಲ್ಲರಿಗೂ ಕೂಡ ಗೊಂದಲವನ್ನ ಉಂಟು ಮಾಡಿದ್ರು. ಎರಡು ಅಭ್ಯರ್ಥಿಗಳು ಒಂದೇ ಪಕ್ಷದಿಂದ ನಾಮಪತ್ರ ಸಲ್ಲಿಕೆ ಕಾರ್ಯವನ್ನ ಮಾಡಿದ್ರು. ಹಾಗಾಗಿ ಯಾರು ಅಧಿಕೃತ ಅಭ್ಯರ್ಥಿ ಅಂತಕ್ಕಂಥದ್ದು ಕೂಡ ಎಲ್ಲರಿಗೂ ಒಂದು ರೀತಿಯ ಗೊಂದಲವನ್ನ ಉಂಟು ಮಾಡುವಂತಹ ಕೆಲಸ ಆಗಿತ್ತು. ಆದ್ರೆ ಇವತ್ತು ಅದಕ್ಕೆ ಒಂದು ರೀತಿಯ ಸ್ಪಷ್ಟನೆ ಮತ್ತೆ ಅಂತಿಮ ಫಲಿತಾಂಶ ಸಿಕ್ಕಿದೆ. ಯಾಕಂತಂದ್ರೆ ಇವತ್ತು ನಾಮಪತ್ರ ಪರಿಶೀಲನೆ ಕಾರ್ಯದ ವೇಳೆ ಜೆಡಿಎಸ್ ಅಭ್ಯರ್ಥಿಯಾಗಿ ಏನು ನಾಮಿನೇಷನ್ ಅನ್ನ ಸಲ್ಲಿಸಿದ್ರು ಬಚ್ಚೇಗೌಡರು, ಅವರ ನಾಮಪತ್ರ ಈಗ ತಿರುಸ್ಕೃತ ಆಗಿರ್ತಕ್ಕಂಥದ್ದು ಮತ್ತೆ ರಾಧಾಕೃಷ್ಣ ನಾಮಪತ್ರ ಎಂದು ಅದು ಅಂಗೀಕೃತವಾಗಿರ್ತಕ್ಕಂಥದ್ದು. ಹಾಗಾಗಿ ಇದು ಗೊಂದಲ ಮುಂದೂಡಿ ಈ ಗೊಂದಲಕ್ಕೆ ಒಂದು ತೆರೆ ಎಳೆಯುವಂತ ಕೆಲಸವನ್ನ ಈಗ ಮಾಡ್ತಾ ಇರ್ತಕ್ಕಂಥದ್ದು. ಆದ್ರೆ ನಾಮಪತ್ರ ತಿರುಸ್ಕೃತ ಆದ್ರೂ ಪರವಾಗಿಲ್ಲ, ನನ್ನದು ಯಾವುದೇ ಬೇಸರವಿಲ್ಲ, ನಾನು ರಾಧಾಕೃಷ್ಣರ ಪರವಾಗಿ ಕೆಲಸ ಮಾಡ್ತೀನಿ ಅಂತಕ್ಕಂಥ ಮಾತನ್ನ ಈಗ ಬಚ್ಚೇಗೌಡರು ಹೇಳ್ತಾ ಇರ್ತಕ್ಕಂಥದ್ದು ಯಶೋದ. ಗೊಂದಲ ಉಂಟು ಮಾಡೋದ್ರ ಮೂಲಕ ಯಾವ ರೀತಿಯ ಮೆಸೇಜ್ ಪಾಸ್ ಮಾಡೋಕೆ ಹೊರಟರು ಗೊತ್ತಿಲ್ಲ, ನೋಡೋಣ. ಥ್ಯಾಂಕ್ ಯು ಮಧುಕೃಷ್ಣ.